ಬೈಕೆ ಮುಗಿತಾ? ಇನ್ನಲ್ಲಿ ಮುಗ್ದಿದೆ, ಈಗ ಶುರು ಆಗಿದೆ, ಇನ್ನೂ ಇದೆ ಮಾರಿ ಹಬ್ಬ. ಅಲ್ಲ, ಅಷ್ಟು ಹಠ ಮಾಡಿ ತರ್ಸ್ಕೊಂಡಲ್ಲ ಮಾವಿನಕಾಯಿನ. ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ ನವೀನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ನಿಮ್ಮ ಜೊತೆ ಶುರು ಮಾಡ್ತಾ ಇದ್ದೀನಿ. ಸೊ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಒಂದು ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನಮ್ಮಮ್ಮ ಟೊಮ್ಯಾಟೊ ಬಾತ್ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು. ಈಗ ನನಗೆ ಮಾವಿನಕಾಯಿ ತಿನ್ಬೇಕಂತ ಅನ್ಸ್ತಾ ಇತ್ತು, ಅದು ಉಪ್ಪು ಖಾರ ಹಾಕೊಂಡು. ಫ್ರೆಂಡ್ಸ್ ನೋಡಿ, ಇದು ಆಕ್ಚುಲಿ ತುಂಬಾನೇ ಹಣ್ಣಾಗ್ಬಿಟ್ಟಿತ್ತು, ಕಾಯಿ ತರ ಇದ್ದಿದ್ರೆ ತುಂಬಾ ಸಕ್ಕದಾಗಿರ್ತಾ ಇತ್ತು. ಆದ್ರೂ ನಾನು ಈಗ ಉಪ್ಪು ಖಾರ ಎಲ್ಲ ಮಿಕ್ಸ್ ಮಾಡಿ ಈ ತರ ಮಾಡ್ಕೊಂಡಿದ್ದೀನಿ. ಇದಿಷ್ಟೇ, ಇದ್ರ ಜೊತೆಗೆ ಸೀಬೆಕಾಯಿ ಕೂಡ ತಗೊಂಡ್ ಬಂದಿದ್ದೀನಿ. ಈವನ್ ಸೀಬೆಕಾಯಿನೂ ಅಷ್ಟೇ, ಇದೇ ತರ ಕಟ್ ಮಾಡಿ ಅದಕ್ಕೆ ಉಪ್ಪು ಖಾರ ಹಾಕೊಂಡು ತಿನ್ಬೇಕು ಅಂತ ಇಷ್ಟ ನಂಗೆ. ಅದಕ್ಕೇನೆ ನೆನ್ನೆ ಹೊರಗಡೆ ಹೋಗಿದ್ವಲ್ಲ, ಹಠ ಮಾಡಿ ತರಿಸ್ಕೊಂಡಿದ್ದು. ನಾವೇನು ಮರ್ತ್ಬಿಟ್ಟು ಬಂದ್ಬಿಡ್ತಿದ್ರು ಪಾಪ, ಅವ್ರ ಕೆಲ್ಸದ ಪ್ರೆಷರ್, ಈಗ ಆಫೀಸ್ ವರ್ಕು, ಅದ್ರ ಜೊತೆಗೆ ಮನೆ ಕೆಲಸ, ತುಂಬನೇ ಬ್ಯುಸಿ ಆಗ್ಬಿಟ್ಟವ್ರೆ. ನಾನು ಏನೇ ಹೇಳಿದ್ರು ತಗೊಬರ್ತೀನಿ ಅನ್ಕೊಂಡು ಮರ್ತೆ ಹೋಗ್ಬಿಡ್ತಾ ಇದ್ರು. ನೆನ್ನೆ ಸಿಟಿಗೆ ಹೋಗಿದ್ವಲ್ಲ, ನಾನೇ ನೆನಪಿಸ್ಕೊಂಡು ಅಲ್ಲಿ ಮಾರ್ತಾ ಇದ್ರು. ಅದನ್ನ ದೋಸೆ, ಮಾವಿನಕಾಯಿ ಮತ್ತು ಸೀಬೆಕಾಯಿ ಎರಡೂ ತಗೊಂಡೆ. ಇನ್ನು ಮಾವಿನ ಹಣ್ಣು ತೊಗೊಂಡ್ವಿ ಸ್ವಲ್ಪ ಮನೇಲಿ ಎಲ್ರಿಗೂ. ಸೊ ನನಗೆ ಸೀಬೆಕಾಯಿನೂ ಅಷ್ಟೇ, ಸೇಮ್ ಇದೇ ಥರ ಕಟ್ ಮಾಡಿಬಿಟ್ಟು ಅದಕ್ಕೆ ಉಪ್ಪು ಖಾರ ಹಾಕ್ಕೊಂತಿದ್ರೆ ಸಖತ್ತಾಗಿರುತ್ತೆ. ಅದ್ರ ಒಂದು ಪ್ರೆಗ್ನೆನ್ಸಿದಂತೂ ಸೀಬೆ ಹಣ್ಣು ಎಷ್ಟು ತಿಂದಿದ್ದೀನಿ ಅಂದರೆ ಅದು ಎಷ್ಟು ಕೆಜಿ ತಿಂದಿದ್ದೀನಿ ನನಗೆ ಗೊತ್ತಿಲ್ಲ, ಅಷ್ಟೊಂದು ತಿಂದಿದ್ದೀನಿ. ಈಗ ಸದ್ಯಕ್ಕೆ ಮಾವಿನಕಾಯಿ ತಿಂತೀನಿ, ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ, ಅದೇ ಸಪ್ರೇಟಾಗಿ ತಿನ್ನಬೇಕು, ಇದು ಚೆನ್ನಾಗಿರುತ್ತೆ ಅಂತ. ಬೈಕೆ ಮುಗಿತಾ? ಇನ್ನಲ್ಲಿ ಮುಗ್ದಿದೆ, ಈಗ ಶುರು ಆಗಿದೆ, ಇನ್ನೂ ಇದೆ ಮಾರಿ ಹಬ್ಬ. ಅಲ್ಲ, ಅಷ್ಟು ಹಠ ಮಾಡಿ ತರಿಸ್ಕೊಂಡಲ್ಲ ಮಾವಿನಕಾಯಿನ. ಯಪ್ಪ, ಎಷ್ಟು ಸಕ್ಕದಾಗಿದೆ ಗೊತ್ತಾ, ನಾವೇನು ಉಪ್ಪು ಖಾರ ಹಾಕೊಂಡು ತಿಂದರೆ. ಯಾವ್ಯಾವುದೋ ಇನ್ಸ್ಟಾಗ್ರಾಮಲ್ಲಿ ನೋಡ್ಬಿಡೋದು, ನೋಡಿದ್ದೆಲ್ಲ ತಿನ್ಬೇಕು ಅನ್ಸುತ್ತಲ್ವ ನಿಂಗೆ? ಈಗ ನಂದಿತ ಅವತ್ತು ಫೋನ್ ಮಾಡಿ ನೋಡಿದ್ದಲ್ಲ, ಅಟ್ಲೀಸ್ಟ್ ಯಾರಾದ್ರೂ ಹೇಳಿದ್ರುನುವೆ, ಕೇಳಿದ್ವೆ, ಯಾರಾದ್ರೂ ಇದನ್ನ ಮಾಡ್ತಾ ಇದೀನಿ, ಅವತ್ತು ನಂದಿತ ಟೊಮೆಟೊ ಚಿತ್ರಾನ್ನ ಮಾಡ್ತಾ ಇದ್ದೀನಿ ಅಂತಂದ್ಲು. ಆಗ್ಲೇ ತಿನ್ಬೇಕು ಅನ್ಸುತ್ತೆ, ನಮ್ಮ ಅಕ್ಕ ನಿನ್ನೆ ಟೊಮೆಟೊ ಸಾರು ಮಾಡ್ತಾ ಇದ್ದೀನಿ ಅಂದ್ಲು, ಅದು ತಿನ್ಬೇಕನ್ಸ್ತು. ಇನ್ನು ಇನ್ಸ್ಟಾಗ್ರಾಮ್ ಅಲ್ಲಿ ನೇರಳೆ ಹಣ್ಣಿಗೆ ಉಪ್ಪು ಖಾರ ಹಾಕೋದು, ಮಾವಿನಕಾಯಿಗೆ ಉಪ್ಪು ಖಾರ ಹಾಕೋದು, ಸೀಬೆಕಾಯಿಗೆ ಉಪ್ಪು ಖಾರ. ಯಾವ್ದೋ ಇನ್ಸ್ಟಾಗ್ರಾಮ್ ಅಲ್ಲಿ ಅವರೇಕಾಳು ಮೇಳ ನಡೀತೈತೆ ವಿಜಯನಗರ ಫಸ್ಟ್ ಸ್ಟೇಜ್ ಅಲ್ಲಿ ಇವತ್ತಿಂದ. ವಿಜಯನಗರ ಫಸ್ಟ್ ಸ್ಟೇಜ್ ಅಲ್ಲಿ ಅವರೇಕಾಳು ಮೇಳ ಅನ್ಬಿಟ್ಟು, ಅದು ಹೋಟೆಲ್ ಹೆಸರು ಎಲ್ಲ ಅವರೇಕಾಳು ಉಪ್ಪಿಟ್ಟು, ಅವರೇಕಾಳು ವಡೆ, ಅವರೇಕಾಳು ರೊಟ್ಟಿ, ಅವರೇಕಾಳು ದೋಸೆ. ಅವರೇಕಾಳು ನನ್ನ ಮೊದಲೇ ಫೇವ್ರೇಟ್. ತುಂಬಾ ಶೀತ ಅನ್ಸುತ್ತೆ ಅದು, ಹೆವಿ. ಇಂಟೀರಿಯರ್ ಅವ್ರು ಬಂದೆ, ಅವರ ಇಂಟೀರಿಯರ್ ಬಂದಿದ್ದಾರೆ, ಹೋಗೋಣ ತಿನ್ ಮುಗಿಸ್ಬಿಡ್ತೀವಿ. ತಲೆ ಎಲ್ಲ ಬಚ್ಕೊಬೇಕೇನೋ, ಇನ್ನು ಕೂದಲು ಒಣಗಿಲ್ಲ, ಕ್ಲಿಪ್ ಹಾಕಿದಿ ನಮಗೆ. ಏನ್ ಗೊತ್ತಾ, ಕಾಯಿ ತರ ಇರಬೇಕು, ಇದು ಫುಲ್ ಹಣ್ಣಾಗ್ಬಿಟ್ಟೈತೆ. ಇನ್ನೇನ್ ಮುಗಿಯೋ ಸೀಸನ್ ಅಲ್ವಾ, ಏನ್ ಜುಲೈ ಎಂಡ್ ಆಯ್ತು, ಇನ್ನೇನ್ ಮುಗಿಯೋ ಸೀಸನ್. ಇಂಟೀರಿಯರ್ ವರ್ಕ್ ಮಾಡಲಿಕ್ಕೆ ಬಂದಿದ್ದಾರೆ ಅಂತ ಕಾಲ್ ಮಾಡಿದ್ರಲ್ಲ, ಸೊ ನಾವು ಮನೆ ಹತ್ರ ಬಂದ್ವಿ. ಈಗ ಅವರು ಎಲ್ಲ ಪಿ ಓ ಪಿ ಮಾಡಲಿಕ್ಕೆ ಎಲ್ಲ ಮಾರ್ಕ್ ಮಾಡಿಕೊಡ್ತಾ ಇದ್ದಾರೆ. ಎಸ್ ಪಿ ಕೆ ಮಾಡ್ಯುಲರ್ ಅಂತ ಅಂದ್ಬಿಟ್ಟು ನಾನು ಇವ್ರ ನಂಬರ್ನ ಡಿಸ್ಪ್ಲೇ ಮಾಡಿರ್ತೀನಿ ಸ್ಕ್ರೀನ್ ಮೇಲೆ, ನೀವು ನೋಡ್ತಿರ್ಬೋದು. ಯಾರಾದರೂ ಹೊಸದಾಗಿ ಮನೆ ಕಟ್ಟಿಸ್ತಾ ಇದ್ದೀರಾ, ನಮಗೆ ಬೆಸ್ಟ್ ಇಂಟೀರಿಯರ್ ವರ್ಕ್ ಬೇಕು ಅಂತ ಅನ್ಕೋತಾ ಇದ್ದರೆ, ಖಂಡಿತವಾಗ್ಲೂ ಹೇಳ್ತೀನಿ. ನೀವು ಹಿಂದೆ ಮುಂದೆ ಯೋಚನೆ ಮಾಡಿದೆ ಇಲ್ಲಿ ಎಸ್ ಪಿ ಕೆ ಮಾಡ್ಯುಲರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಬಿಕಾಸ್ ಅಷ್ಟು ಚೆನ್ನಾಗಿದೆ ಆ್ಯಂಡ್ ತುಂಬಾ ಚೆನ್ನಾಗಿ ಪ್ಲ್ಯಾನ್ ಮಾಡಿ, ನಮ್ಮ ಮನೆಗೆ ಯಾವ ಥರ ಸೂಟ್ ಆಗುತ್ತೋ ಆ ಥರ ಪ್ಲ್ಯಾನ್ ಮಾಡಿ ಅವರು ಮಾಡಿಸ್ತಾ ಇದ್ದಾರೆ. ನಾವು ಯಾವ ಥರ ರಿಕ್ವೈರ್ಮೆಂಟ್ ಬೇಕು ಅಂತ ಹೇಳೇ ಇಲ್ಲ, ನಮ್ಮ ಮನೆ ಪ್ಲ್ಯಾನ್ನ ಅವರು ಜಸ್ಟ್ ನೋಡ್ಕೊಂಡು ಹೋಗಿದ್ದಷ್ಟೇ. ಅದಕ್ಕೆ ಯಾವ ಥರ ಸೂಟ್ ಆಗುತ್ತೋ ಆ ಥರ ಅವರು ನಮಗೆ 3D ಪ್ಲ್ಯಾನ್ ಮಾಡಿ ಕಳಿಸ್ಕೊಟ್ಟಿದ್ರು. ಬಟ್ ಅದು ನೋಡಿದ ತಕ್ಷಣ ನಾನು ನವೀನ್ ಫಿದಾ ಆಗಿಬಿಟ್ವಿ, ತುಂಬಾ ಚೆನ್ನಾಗಿ ಮಾಡ್ತಾರೆ. ಆ ಪ್ಲ್ಯಾನ್ ಎಲ್ಲ ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ವೋ ಅದಕ್ಕಿಂತ ತುಂಬ ಚೆನ್ನಾಗಿ 3D ಪ್ಲ್ಯಾನಲ್ಲಿ ನಮಗೆ ಇಂಟೀರಿಯರ್ ವರ್ಕ್ ಇತ್ತು, ಅದು ನನಗೆ ಭಾಳ ಖುಷಿಯಾಯಿತು. ಸೊ ನಾವು ಬೇರೆ ಇನ್ಯಾರನ್ನೂ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಹೋಗೋದು ಅಥವಾ ಕೊಟೇಶನ್ ಹಾಕ್ಸ್ಲಿಕ್ಕೆ ಹೋಗೋದು ಇನ್ನೇನು ಮಾಡಲೇ ಇಲ್ಲ, ನಮಗೆ ಬೆಸ್ಟ್ ಅಂತ ಅನ್ನಿಸ್ತು ಎಸ್ ಪಿ ಕೆ ಮಾಡ್ಯುಲರ್ ಸಿಸ್ಟಮ್. ಸೊ ಇವ್ರ ಕಾಂಟ್ಯಾಕ್ಟ್ ನಂಬರ್ನ ನಾನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿರ್ತೀನಿ, ನೀವು ಯಾರಾದರೂ ಬೇಕಿದ್ದರೆ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ ತುಂಬ ಚೆನ್ನಾಗಿ ಸರ್ವಿಸ್ ಕೊಡ್ತಾರೆ. ನಾವು ಹೇಳಿದ್ವಿ ನಮಗೆ ಈ ಥರ ಗೃಹ ಪ್ರವೇಶ ಬೇಗ ಇದೆ, ನಮಗೆ ಕೆಲಸ ಬೇಗ ಮುಗಿಸ್ಕೊಡ್ಬೇಕು ಅಂತ.
ಸೊ ಅವರು ಕೂಡ ಬೇಗನೆ ಬಂದು ನಮಗೆ ಕೆಲಸನ ಶುರು ಮಾಡಿಕೊಡ್ತಾ ಇದ್ದಾರೆ. ಇನ್ನು ಬಾಬಾ ಟೈಲ್ಸು ಮುಂಚೆ ಇಲ್ಲಿ ಇಟ್ಟಿದ್ವಿ, ಅದಿನ್ನೂ ಫಿಕ್ಸ್ ಮಾಡಿಲ್ಲ, ಮಾಡಬೇಕು. ಸೊ ಹಾಲಲ್ಲಿ ಇಟ್ಟಿದ್ವಲ್ಲ, ಇನ್ನಲ್ಲಿ ಕೆಲಸ ನಡೀತಿದೆಯಲ್ಲ ಅಂದ್ಬಿಟ್ಟು ಮತ್ತೆ ಕಿಚನಿಗೆ ತೊಗೊಬಂದು ಇಡ್ತಾ ಇದ್ದಾರೆ. ಅದನ್ನು ಲಾಸ್ಟಲ್ಲಿ ಫಿಕ್ಸ್ ಮಾಡೋವಂಥದ್ದು. ಏನೋ ಖುಷಿ ಆಗ್ತಾಯಿತ್ತು ನನಗೆ, ಮನೆ ಅಂದಾದಮೇಲೆ ಇಂಟೀರಿಯರ್ ವರ್ಕ್ ಅನ್ನೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಸೊ ಇವರು ಅಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡಿ ನಮಗೆ ಮಾಡಿಕೊಡ್ತಾ ಇದ್ದಾರಲ್ಲ, ಅದರಲ್ಲೂ ಕಡಿಮೆ ಸಮಯ ತೊಗೊಂಡು ನಮಗೆ ಇಷ್ಟು ಚೆನ್ನಾಗಿ ಮಾಡಿಕೊಡ್ತಾರೆ ಅಂತ ಖುಷಿ ಆಗ್ತಾಯಿತ್ತು. ಅದಾದಮೇಲೆ ಮತ್ತೆ ಮೇಲ್ಗಡೆ ಬಂದು ಅಲ್ಲೂ ಕೂಡ ಕೆಲವೊಂದು ಮಾರ್ಕಿಂಗ್ಸ್ ಎಲ್ಲ ಮಾಡೋದಿತ್ತು. ನೋಡಿ, ಫ್ಲೋರಿಂಗ್ ಎಲ್ಲ ಆಲ್ಮೋಸ್ಟ್ ಡನ್ ಅಂತ ಹೇಳ್ಬೋದು. ಇನ್ನು ಸೈಡಲ್ಲಿ ಏನಂತ ಹೇಳ್ತಾರೆ ಅದು ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ, ಅದೆಲ್ಲ ಹಾಕೋದೆಲ್ಲ ಇದೆ. ಇನ್ನು ಇಲ್ಲಿ ವಾತಾವರಣ ಅಂತೂ ತುಂಬಾ ಚೆನ್ನಾಗಿದೆ. ಇಲ್ಲೆಲ್ಲ ಕಂಪ್ಲೀಟ್ ಮಾಡಿದ್ದಾರೆ ಟೈಲ್ಸ್ ಹಾಕಿ. ಕೇಳ್ತಿದ್ರು ಕೆಲವರು ಇಂಟೀರಿಯರ್ ವರ್ಕ್ ಮಾಡಿಸ್ತಿಲ್ವಾ ಅಂತ ಅಂದ್ಬಿಟ್ಟು. ಇಂಟೀರಿಯರ್ ವರ್ಕ್ ಮಾಡಿಸ್ಲಿಲ್ಲ ಅಂದರೆ ನಾವು ಎಷ್ಟೇ ಚೆನ್ನಾಗಿ ಮನೆ ಕಟ್ಟಿದ್ರು ಕೂಡ ಅದಕ್ಕೆ ಲುಕ್ ಅನ್ನೋದೇ ಬರೋದಿಲ್ಲ. ಸೊ ನೀವು ನೋಡ್ತಾ ಇರ್ಬೋದು, ಹೊರಗಡೆ ಎಲ್ಲ ಈಗ ಈ ಥರ ಕಾಣ್ತಾ ಇದೆ. ಪ್ರೈಮರ್ ಎಲ್ಲ ಹಚ್ಚಿದ್ದಾರೆ ಹೊರಗಡೆ, ಪೇಂಟ್ ಕೆಲಸನೂ ಕೂಡ ಶುರು ಆಗಿರೋವಂಥದ್ದು. ಅದಾದಮೇಲೆ ಒಂದಷ್ಟು ಕೆಲವೊಂದು ಫ್ಯಾನ್ಸ್ದೆಲ್ಲ ಫಿಟ್ ಮಾಡಬೇಕಾಗುತ್ತೆ ಮುಂಚೆನೆ, ಅದು ಇದು ಅಂತ ಏನೇನೋ ಹೇಳ್ತಾ ಇದ್ರು. ಅದಕ್ಕೆ ಸೆಲೆಕ್ಷನ್ ಮಾಡೋಣ ಏನು ಅಂತ ಅಂದ್ಕೊಂಡು ನಾನು, ನವೀನ್ ಆ್ಯಂಡ್ ಶಿವು ಮೂರು ಜನ ಬಂದ್ವಿ. ಯಾವ ಥರ ಬೇಕು ಏನು ನೀನೇ ನೋಡ್ಕೊಬಿಡು, ಯಾವ ರೂಮ್ಗೆ ಯಾವ ಕಲರ್ದು ಫ್ಯಾನ್ ಬೇಕು ಅಂತೆಲ್ಲ ಕೇಳ್ತಾ ಇದ್ರು. ಸೊ ಸ್ವಲ್ಪ ಟೈಮ್ ತೊಗೊಂಡೇ ಇಲ್ಲಿ ಎಲ್ಲನೂ ನೋಡ್ತಾ ಇದ್ವಿ, ನಿಧಾನಕ್ಕೆ ನೋಡೋಣ ಅಂತ ಅಂದ್ಬಿಟ್ಟು. ಈಗೆಲ್ಲ ಏನು ರಿಮೋಟ್ಸ್ ಕಂಟ್ರೋಲೇ ಬಂದಿರುತ್ತೆ. ಸೊ ಹೋಗ್ತಾ ಹೋಗ್ತಾ ಅಪ್ಡೇಟ್ ಆಗ್ತಾ ಇರುತ್ತಲ್ವಾ. ನಮ್ಮ ಬಜೆಟ್ಗೆ ನಮ್ಗೆ ಯಾವ ಥರ ಬೇಕಾಗುತ್ತೆ ಆ ಥರದನ್ನ ನೋಡಿ ಸೆಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ವಿ. ಮಳೆ ಅಂತೂ ಹೋಗೋದು ಬರೋದು ಇದೇ ಥರ ಮಾಡ್ತಾ ಇತ್ತು. ಬಟ್ ಕಾರಲ್ಲಿ ಬಂದಿದ್ದರಿಂದ ನಮಗೆ ಏನೂ ಅಷ್ಟೊಂದು ಸಮಸ್ಯೆ ಆಗ್ತಾಯಿರಲಿಲ್ಲ. ಹೊರಗಡೆ ಆಲ್ರೆಡಿ ಮಳೆ ಶುರು ಆಗಿತ್ತು. ಇಲ್ಲಿ ಎಲ್ಲ ಥರದ ಐಟಮ್ಸು ಕೂಡ ಸಿಗುತ್ತೆ, ಲೈಟ್ಸ್ ಇರ್ಬೋದು ಪ್ರತಿಯೊಂದು ಸಿಗುತ್ತೆ. ಓಕೆ ಫ್ರೆಂಡ್ಸ್, ನಿನ್ನೆ ಹೋಗಿ ನಾವು ಕಾರ್ನ ನೋಡ್ಕೊಂಡು ಬಂದಿದ್ವಿ ಅಲ್ಲ, ಸೊ ಫೈನಲಿ ಸೆಲೆಕ್ಷನ್ ಆಯಿತು ಆ್ಯಂಡ್ ಡಿಸೈಡ್ ಮಾಡಿ ಇವತ್ತು ಕಾರ್ ಡೆಲಿವರಿ ಇಸ್ಕೊಳ್ಳೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಅಮ್ಮ ರೆಡಿ ಆಗ್ತಾ ಇದ್ದಾರೆ. ಅಮ್ಮ ರೆಡಿನಾ? ಸೊ ನಾನು, ಅಮ್ಮ, ನವೀನ್, ಅಥರ್ವ ಇಷ್ಟು ಜನ ಇಲ್ಲಿಂದ ಹೋಗ್ತಾ ಇದ್ದೀವಿ. ಶಿವು ಹಾಗೆ ಬರ್ತಾನೆ, ಇನ್ನು ದೇವಸ್ಥಾನಕ್ಕೆ ಪೂಜೆ ಮಾಡಿಸೋ ಕಡೆ ಅಕ್ಕ ಬರ್ತೀನಿ ಅಂತ ಅಂದ್ಲು. ಸೊ ನಾವಿಷ್ಟು ಜನ ಹೋಗ್ತಾ ಇದ್ದೀವಿ, ಖುಷಿ ಆಗ್ತಾ ಇದೆ. ಏನೋ ಒಂಥರ, ಇವತ್ತು ಫ್ರೈಡೇ, ಫ್ರೈಡೇನೇ ಇಸ್ಕೋತಾ ಇದ್ದೀವಿ. ಹಾಂ, ಟೆಸ್ಟ್ ಬರ್ದ ಮಗ್ನ ನೀನು ಬಾಯ್ಲಿ ಹೇಳು, ಇಲ್ಲೇ ಹೇಳಿಲಿ. ಟೆಸ್ಟ್ ಬರ್ದ ಬರ್ದ ಬರ್ದೆ ಟೆಸ್ಟ್. ಸೊ ಈಗ ನವೀನ್ ವೆಯ್ಟ್ ಮಾಡ್ತಾ ಇದ್ದಾರೆ, ಮನೆ ಕೆಲಸ ನಡೀತಾ ಇದೆಯಲ್ಲ, ಅಲ್ಲಿದ್ದಾರೆ. ಆಲ್ಮೋಸ್ಟ್ ಈಗ ಟೈಮ್ ಬಂದು 6:30 ಮೇಲ್ ಆಗಿದೆ. ಫೈನಲಿ ರೀಚ್ ಆದ್ವಿ. ಕಾರ್ ಅಂತೂ ಡೆಲಿವರಿ ಕೊಡೋದಕ್ಕೆ ರೆಡಿ ಆಗಿತ್ತು. ಹೌದು, ಶಿವು ಕಾರ್ ತಗೋತಿದ್ದಾನೆ. ತುಂಬ ಖುಷಿ ಆಗ್ತಾಯಿತ್ತು ನನಗೆ. ಅವನು ನೋಡಿದ್ರೆ ನನಗೆ ಯಾವ ಥರ ಅಂದರೆ, ಅವ್ನು ನೋಡಲಿಕ್ಕೆ ನಮಗೆ ಅಣ್ಣನ ಥರ ಫೀಲ್ ಆದರು. ಅವನು ಒಂಥರ ಮಗು ಥರನೇ ನಾನು ನಮ್ಮ ಅಕ್ಕ ಟ್ರೀಟ್ ಮಾಡೋದು. ಅವನು ಪ್ರತಿಯೊಂದು ಅವನು ಏನೇ ಮಾಡಿದ್ರೂ ಖುಷಿ ಆಗ್ತಾ ಇರುತ್ತೆ. ಅವನು ಬೆಳಿಬೇಕು, ಚೆನ್ನಾಗಿರಬೇಕು ಅಂತಲೇ ಅನ್ನಿಸ್ತಾ ಇರುತ್ತೆ. ಸೊ ಯಾರೇ ಅಕ್ಕ ಆದರೂ ಅದೇ ಥರ ಅಲ್ವಾ, ತಮ್ಮ ಬೆಳೀತಿದ್ದಾನೆ, ಅವನೇನೋ ಅಚೀವ್ ಮಾಡ್ತಿದ್ದಾನೆ ಅಂದರೆ ಖುಷಿ ಪಡಬೇಕು. ಅದನ್ನು ಬಿಟ್ಟು ಅದನ್ನು ನನಗಿಂತ ಎಲ್ಲಿ ಜಾಸ್ತಿ ಬೆಳೆದು ಬಿಡ್ತಾನೆ ಅಂತ ಹೊಟ್ಟೆ ಕಿಚ್ಚು ಪಟ್ಕೊಂಡು ಕಾಂಪಿಟೇಷನಲ್ಲಿ ಜೀವನ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಅವನು ಯಾವತ್ತಿದ್ರೂ ಚೆನ್ನಾಗಿರಬೇಕು. ಈಗಲೂ ಅಷ್ಟೇ, ನಾವು ಅವನೇ ಹಿಂದೆ ಮುಂದೆ ನೋಡ್ತಾ ಇದ್ದ, ಅಯ್ಯೋ ಈಗಲೇ ತೊಗೊಳ್ಳ ಬೇಡ್ವಾ ಅದು ಇದು ಅಂತ. ನಾನು ನಮ್ಮಕ್ಕ, ಇಲ್ಲ ತಗೋ, ನೀನು ಇನ್ಯಾವಾಗ ಲೈಫ್ ಎಂಜಾಯ್ ಮಾಡ್ತೀಯ? ಚಿಕ್ಕ ವಯಸ್ಸಿಗೆ ತಂದೆ ಕಳ್ಕೊಂಡ, 19 ವರ್ಷ ನಮ್ಮ ಡ್ಯಾಡಿ ತೀರ್ಕೊಂಡಾಗ ಅವಾಗ್ಲಿಂದ ಮನೆ ಜವಾಬ್ದಾರಿನ ತಗೊಂಡು ಒಂಥರ ಅವನ ವಯಸ್ಸು ಹುಡುಗರೆಲ್ಲ ಎಷ್ಟು ಲೈಫ್ನ ಎಂಜಾಯ್ ಮಾಡಬೇಕು, ಅಪ್ಪ ಮಾಡಿಟ್ಟಿದ್ದ ದುಡ್ಡಲ್ಲಿ ಎಷ್ಟು ಶೋಕಿ ಮಾಡಿಕೊಂಡು ಜೀವನ ಎಂಜಾಯ್ ಮಾಡಬೇಕು ಲೈಫ್ನ ಅಂತ ಇರ್ತಾರೆ. ಆದರೆ ಅವನಂತೂ ಚಿಕ್ಕ ವಯಸ್ಸಿಗೆ ಮನೆ ಜವಾಬ್ದಾರಿ ತೊಗೊಂಡು, ಫಸ್ಟೇ ಅವ್ನು ಕಾರ್ ತೊಗೋಬೋದಿತ್ತು, ಕಾರ್ ಇಷ್ಟು ಡಿಲೇ ಮಾಡುವಂಥ ಅವಶ್ಯಕತೆ ಇರಲಿಲ್ಲ. ಆದರೆ ಅವನ ಕನಸಾಗಿದ್ದು ಫಸ್ಟು ಮನೆ ಕಟ್ಟಬೇಕು, ಯಾಕಂದರೆ ನಮ್ಮ ಜೀವನ ಎಲ್ಲ ಕೋಟ್ರಸಲ್ಲಿ ಕಳೆದಿದ್ವಿ. ನಮ್ಮಮ್ಮ ಒಂದು ಸ್ವಂತ ಮನೆಯಲ್ಲಿ ಇದ್ದೀನಿ ಅಂತ ಫೀಲ್ ಮಾಡಬೇಕು ನಮ್ಮಮ್ಮ ಅಂತ ಅಂದ್ಬಿಟ್ಟು ಅವ್ನು ಫಸ್ಟು ಮನೆ ಕಟ್ಕೊಂಡ. ಸಿಕ್ಕಾಪಟ್ಟೆ ಖುಷಿಯಾದರು ನಮ್ಮಮ್ಮ ಕೂಡ. ಎಲ್ಲೋ ಒಂದು ಕಡೆ ಮೇಲ್ಗಡೆ ನಮ್ಮ ಡ್ಯಾಡಿ ನಿಂತ್ಕೊಂಡಿದ್ದನ್ನೆಲ್ಲ ನೋಡ್ತಾ ಇರ್ತಾರೆ, ಖುಷಿ ಪಡ್ತಾ ಇರ್ತಾರೆ ಅನ್ನಿಸ್ತು. ಇಷ್ಟು ದಿನ ಆದಮೇಲೆ ಅವನು ಕಾರ್ ತೊಗೊಳ್ತಾ ಇದ್ದಾನೆ. ಒಂದಾದ್ಮೇಲೆ ಒಂದಲ್ವ, ಪ್ರತಿಯೊಂದು ಅಷ್ಟೇ ಜೀವನದಲ್ಲಿ ಎಲ್ಲವೂ ಒಂದೇ ಸಲ ಬರಲ್ಲ, ಅದಕ್ಕೆ ಸಾಕಷ್ಟು ಶ್ರಮ ಇರುತ್ತೆ. ಅದರಿಂದ ಅವನು ಅಷ್ಟೇ ತುಂಬ ಕಷ್ಟಪಡ್ತಾನೆ, ಶ್ರಮಜೀವಿ. ಮತ್ತು ಏನು ನಮ್ಮ ಡ್ಯಾಡಿ ನೋಡಿದ್ರೆ ನಮ್ಗೇನು ಅನಿಸುತ್ತೋ ಸೇಮ್ ಕ್ಯಾರೆಕ್ಟರ್ ನನ್ನ ತಮ್ಮಂದು ಕೂಡ. ಸಾಫ್ಟ್ ನೇಚರು, ಅವ್ನು ಯಾರ ವಿಷಯಕ್ಕೂ ಹೋಗಲ್ಲ, ಅವನಿಗೇನೂ ಆಗಬೇಕಾಗಿಲ್ಲ, ತಾನಾಯಿತು, ತನ್ನ ಕೆಲಸ ಆಯಿತು. ಆ್ಯಂಡ್ ಯಾರಿಗೂ ಹರ್ಟ್ ಮಾಡೋವಂಥ ಮನಸ್ಥಿತಿ ಅವನಿಗಿರಲ್ಲ. ನಾನು ನಮ್ಮಕ್ಕ ಒಂಚೂರು ತಿರುಗಿ ಬಿದ್ದುಬಿಡ್ತೀವಿ, ಆದರೆ ಅವನಂದು ಸಿಕ್ಕಾಪಟ್ಟೆ ಸಾಫ್ಟ್ ನೇಚರು. ಒಂಥರ ಅವನು ಸೇಮ್ ನಮ್ಮ ಡ್ಯಾಡಿ ಥರ. ಅವನು ಇಲ್ಲಿ ಅವರು ಶುಕ್ರವಾರದ್ದು ಪೂಜೆ ಮಾಡಿದರು ಆಫೀಸಲ್ಲಿ, ಅದರದ್ದು ಸ್ವೀಟ್ ಕೊಡ್ತಾ ಇದ್ದಾರೆ.
ಒಂದು ಕ್ಷಣ ಕನ್ಫ್ಯೂಸ್ ಆಗಿಬಿಟ್ಟೆ, ಏನು ಶಿವು ಕಾರ್ ತಗೋತಿರೋದಕ್ಕೆ ಇವ್ರು ಸ್ವೀಟ್ ಕೊಡ್ತಾರ ಅಂತ. ಅದು ನೋಡಿದ್ರೆ ಆಫೀಸಲ್ಲಿ ಪೂಜೆ ಆಗಿತ್ತಲ್ಲ, ಆ ಪೂಜೆಗೆ ಅವರು ಸ್ವೀಟ್ ಕೊಡ್ತಿರೋದು, ಮತ್ತು ಕಡಲೆಪುರಿನೂ ಕೊಟ್ಟರು. ನಾವೆಲ್ಲ ಸ್ವೀಟ್ ತಿಂತಾ ಇದ್ದೀವಿ, ಇನ್ನೂ ಕಾರ್ ಡೆಲಿವರಿನೇ ತೊಗೊಳಲ್ಲ, ಮುಂಚೆನೇ ಬಾಯಿ ಸಿಹಿ ಮಾಡ್ಕೊಳ್ಳೋಣ ಅಂತ. ಈವನ್ ನವೀನ್ ಕೂಡ ಅಷ್ಟೇ, ಬಾಮೈದ ಕಾರ್ ತಗೋತಿದ್ದಾನೆ ಅಂತ ಫುಲ್ ಖುಷಿಯಾಗಿ ಅವನಿಗೆ ಚಿಯರ್ ಅಪ್ ಮಾಡಿಕೊಂಡು ಫೈನಲಿ ಕಾರ್ ಡೆಲಿವರಿ ಕೊಡ್ತಿದ್ದಾರೆ. ಅಮ್ಮ ಮತ್ತು ಶಿವು ಇಬ್ಬರು ಕೂಡ ಇಸ್ಕೊತಾ ಇದ್ದಾರೆ. ಒಂಥರ ಪ್ರೌಡ್ ಮೂಮೆಂಟ್ ಅಲ್ವಾ, ಮಕ್ಕಳು ಏನಾದರೂ ಮಾಡಿದ್ರೆ. ನಮ್ಮಮ್ಮಂಗಂತೂ ಏನೋ ಒಂಥರ ಖುಷಿ, ಮಕ್ಕಳು ಏನೋ ಮಾಡ್ತಾ ಇದ್ದಾರೆ, ಯಾವ ತಂದೆ ತಾಯಿ ಖುಷಿಯಾಗಲ್ಲ ಹೇಳಿ ಫುಲ್ ಖುಷಿಯಾಗಿದ್ರು ಅಮ್ಮನೂ ಕೂಡ. ನಮ್ಮ ಎಲ್ಲರಿಗೂ ಸಿಕ್ಕಾಪಟ್ಟೆ ಖುಷಿಯಾಯಿತು. ಆ್ಯಂಡ್ ಫೈನಲಿ ಕಾರ್ ಡೆಲಿವರಿ ಇಸ್ಕೊಂಡು ಅದಾದಮೇಲೆ ದೇವಸ್ಥಾನಕ್ಕೆ ಪೂಜೆ ಮಾಡಿಸೋದಕ್ಕೆ ಹೋಗೋಣ ಅಂತ, ಎಲ್ಲ ಪಕ್ಕದಲ್ಲಿ ಗಣಪತಿ ದೇವಸ್ಥಾನ ಇತ್ತು, ಆ ದೇವಸ್ಥಾನಕ್ಕೆ ಅಂತ ಬಂದ್ವಿ. ಬಂದು ಇಲ್ಲಿ ಪೂಜೆ ಸಾಮಾನೆಲ್ಲ ತೊಗೊಂಡು ಬಂದು ಗಣೇಶನ ಹತ್ರ ಹಾರ ಎಲ್ಲ ಕೊಟ್ಟು, ಕಾರ್ಗೆ ಹಾಕೋದಕ್ಕೆ ಹಾರ ಎಲ್ಲ ಕೊಟ್ಟು ಪೂಜೆ ಎಲ್ಲ ಮಾಡಿಸ್ಕೊಂಡು ಒಂಥರ ಖುಷಿ ಆಗ್ತಾಯಿತ್ತು. ಆಷಾಢದಲ್ಲಿ ಅದು ಮಾಡಬಾರ್ದು ಇದು ಮಾಡಬಾರ್ದು ಅಂತಾರೆ, ಬಟ್ ನಿಜವಾಗ್ಲೂ ಆಷಾಢ ತುಂಬಾ ಒಳ್ಳೆ ಟೈಮು. ಆ ಟೈಮಲ್ಲಿ ಸೈಟ್ ತೊಗೊಳ್ಳೋದಾಗಿರ್ಬೋದು, ಕಾರ್ ತೊಗೊಳ್ಳೋದಾಗಿರ್ಬೋದು, ಏನು ಮಾಡಿದ್ರೂ ತೊಂದರೆ ಇಲ್ಲ, ತುಂಬಾ ಒಳ್ಳೆಯದಾಗುತ್ತೆ. ಇವತ್ತು ಆಷಾಢ ಶುಕ್ರವಾರ, ಸೊ ಖುಷಿ ಆಗ್ತಾಯಿತ್ತು ಎಲ್ರಿಗೂ. ಶಿವು ಕಾರ್ ತೊಗೊಂಡಿದ್ದು ನಾನೇ ತೊಗೊಂಡಷ್ಟು ಖುಷಿ ಆಗ್ತಾಯಿತ್ತು ನನಗಂತೂ. ಪೂಜೆ ಎಲ್ಲ ಆಯಿತು, ನಾವು ದರ್ಶನ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಆದಮೇಲೆ ಕಾರೆಲ್ಲ ಪೂಜೆ ಮಾಡಿಸ್ಕೊಂಡ್ವಿ. ಲೈಫಲ್ಲಿ ಹೀಗೆ ಕಷ್ಟಪಟ್ಟು ದುಡಿತಾ ಇರಬೇಕು, ಏನಾದರೂ ಒಂದು ತೊಗೋತಾ ಇರಬೇಕು, ಅದನ್ನು ಸೆಲೆಬ್ರೇಟ್ ಮಾಡ್ತಾ ಇರಬೇಕು, ಅದು ನನ್ನ ಪಾಲಿಸಿ. ನಾನು ಹೇಳ್ತಾನೆ ಇದ್ದೆ ಶಿವಕ್ಕೆ, ಕಾರ್ ತೊಗೊಳ್ಳೋ ನೀನು ಅಂತ ಅಂದ್ಬಿಟ್ಟು. ಆ ಟೈಮ್ ಯಾವಾಗ ಬರುತ್ತೋ ಅವಾಗಲೇ ಎಲ್ಲವೂ ಕೂಡ ಆಗೋದು. ಸೊ ಆ ಟೈಮ್ ಈಗ ಬಂದಿದೆ, ಫೈನಲಿ ಅವ್ನು ಕಾರ್ ತೊಗೊಂಡ. ನಮಗೆ ಅವನು ನೋಡಿ ಖುಷಿ ಆಗ್ತಾಯಿತ್ತು, ಅವನು ಇನ್ನೂ ಚೆನ್ನಾಗಿ ಬೆಳಿಬೇಕು, ಚೆನ್ನಾಗಿರಬೇಕು, ಆ್ಯಂಡ್ ನಿಮ್ಮೆಲ್ಲರೂ ಬ್ಲೆಸ್ಸಿಂಗ್ಸ್ ಕೂಡ ಅವನ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಈಗ ಫೈನಲಿ ಪೂಜೆ ಎಲ್ಲ ಆಯಿತು, ಈಗ ಕಾರ್ ಪೂಜೆ ಕೂಡ ಮಾಡ್ತಾಯಿದ್ದಾರೆ. ಈಗ ಮನೆಗೆ ಹೊರಡೋದೇನೆ. ಇವತ್ತು ನಾವೆಲ್ಲ ಟ್ರೀಟ್ ಕೊಡ್ಸು ಅವನಿಗೆ ಅಂತ ಕೇಳ್ತಾ ಇದ್ವಿ, ಬಟ್ ಇವತ್ತು ನಾವೇನಾದರೂ ಟ್ರೀಟ್ ಕೇಳಿದ್ರೆ ನಾನ್ ವೆಜ್ ಟ್ರೀಟೇ ಕೇಳೋದು, ವೆಜ್ ಎಲ್ಲ ಹೋಗಲ್ಲ ಅಂದ್ಬಿಟ್ಟು. ಅದಕ್ಕೆ ಇವತ್ತೇನೋ ಕಾರ್ ತೊಗೊಂಡಿದ್ದಾನೆ, ಇವತ್ತೇ ನಾನ್ ವೆಜ್ ಎಲ್ಲ ಯಾಕೋ ಯಾರಿಗೂ ಮನಸ್ಸಿರಲಿಲ್ಲ. ಸೊ ಅದಕ್ಕೇ ಸಂಡೆ ಪ್ಲ್ಯಾನ್ ಮಾಡೋಣ ನಾವು ಟ್ರೀಟ್ಗೆ ಅಂತ ಹೇಳಿ, ಓಕೆ ಸ್ವೀಟ್ಸ್ ತೊಗೊಂಡು ಬಾ ಅಂತ ಹೇಳಿ ಸ್ವೀಟ್ಸ್ ಎಲ್ಲ ತೊಗೊಂಡು ಬಂದ್ವು. ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ವ್ಯಕ್ತಿಗೂ ಅಷ್ಟೇ, ಒಂದು ಮನೆ ಕಟ್ಟಬೇಕು, ಒಂದು ಕಾರ್ ತೊಗೊಬೇಕು, ಈ ಥರ ಎಷ್ಟೋ ಕನಸುಗಳಿರುತ್ತಲ್ವಾ. ಅದೇ ಥರ ಕನಸು ಇವತ್ತು ಅವನಿಗೂ ಕೂಡ ಒಂದು ನನಸಾಗಿದೆ. ಎಷ್ಟೋ ದಿನ ಶ್ರಮ ಅವನದು ಕೂಡ, ಆಗಲೇ ಹೇಳಿದ್ನಲ್ಲ ಅವನು ಲೈಫ್ನ ಎಂಜಾಯ್ ಮಾಡಬೇಕು, ಶೋಕಿ ಮಾಡಬೇಕು ಅನ್ನೋದನ್ನೆಲ್ಲ ಬದಿಗಿಟ್ಟು ಒಂಥರ ಜವಾಬ್ದಾರಿ ತೊಗೊಂಡು ಒಂದು ತಂದೆ ಸ್ಥಾನದಲ್ಲಿ ಇಷ್ಟು ದಿನ ಎಲ್ಲನೂ ನಿಭಾಯಿಸ್ಕೊಂಡು ಬಂದಿದ್ದ. ಇವತ್ತು ಅವನು ಇಷ್ಟಪಟ್ಟಿದಂಗೆ ಕಾರ್ ತೊಗೊಂಡ, ಅದು ಎಲ್ಲ ನೋಡಿ ನಮ್ಮೆಲ್ರಿಗೂ ಖುಷಿಯಾಯಿತು, ಅವನಿನ್ನೂ ಚೆನ್ನಾಗಿ ಬೆಳೀಲಿ ಅಂತ ಎಲ್ಲ. ನಮ್ಮಮ್ಮನೂ ಅಷ್ಟೇ ಫುಲ್ ಖುಷಿಯಾಗ್ಬಿಟ್ಟಿದ್ರು ಮಗ ಕಾರ್ ತೊಗೊಂಡಿರೋದು ನೋಡ್ಬಿಟ್ಟು. ಈಗ ಅವನಿಗೆ ಒಂದು ರೌಂಡ್ ಹೋಗ್ಬಿಟ್ಟು ಬಾ ಅಂತ ಹೇಳಿ ಕಳಿಸ್ತಾ ಇದ್ವಿ. ಅದಾದಮೇಲೆ ಹಾಗೆ ಸ್ವೀಟ್ಸ್ ಎಲ್ಲ ತೊಗೊಂಡು ಬಂದಿದ್ರಲ್ಲ, ಎಲ್ಲರೂ ಕೂಡ ಸ್ವೀಟ್ಸ್ ತಿಂದು ಅಲ್ಲಿರೋರ್ಗೂ ಎಲ್ಲ ಸ್ವೀಟ್ಸ್ ಕೊಟ್ಟು. ಇಷ್ಟೇ ಇದಾಗಿತ್ತು ಇವತ್ತಿನ ವ್ಲಾಗು. ನಾನು ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಹೀಗೆ ವ್ಲಾಗ್ಸನ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.